ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಯಾವೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಿ ನೋಡಿ ಸರ್ ಗ್ರಾಮಗಳಿಗೆ ಮೂಲಸೌಕರ್ಯ ಯೋಜನೆಗಳು ಗುಣಮಟ್ಟ ನೀರು ಒಳ ಚರಂಡಿ ಆಗಿರಬಹುದು ಡ್ರೈನೇಜ್ ಆಗಿರ್ಬೋದು ನೀರು ಆಗಿರಬಹುದು ಇವೆಲ್ಲ ಸುಮಾರು ಇದೆ ಮತ್ತೆ ಅನ್ನದಾತನಿಗೆ ನೆರವು ನಾವು ಏನೇನು ನೆರವು ಕೊಡಬಹುದು ಇವತ್ತು ಅನ್ನದಾತನಿಗೆ ಒಬ್ಬ ರೈತರಿಗೆ ಏನೇನು ಅಂತ ತಮ್ಮೆಲ್ಲ ಗೊತ್ತು ಸುಮ್ಮನೆ ರೈತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಟ್ ರೈತರಿಗೆ ಏನೇನು ಕೊಡಬಹುದು ಅಂಬುದು ಒಬ್ಬ ರಾಜಕಾರಣಗಳಿಂದ ಏನ್ ಕೊಡಿಸಬಹುದು ಎಂಬುದು ತಮ್ ಗುರ್ತು ಆರೋಗ್ಯವೇ ಆರೋಗ್ಯ ಸೇವೆಗಾಗಿ ಗುಣಮಟ್ಟದ ಶಿಕ್ಷಣ ಇಲ್ಲಿ ಶಾಸಕರು ಭ್ರಷ್ಟಾಚಾರಿಗಳಾಗಿ ಅವರು ಅವ್ರ ಕೆಲಸ ಮಾತ್ರ ಮಾಡ್ಕೊಂಡಿದ್ದಾರೆ ಜನರ ಕೆಲಸ ಮಾಡಿಲ್ಲ ಅಂತಾನ ಮಾಡಿಲ್ಲ ಅದಕ್ಕೋಸ್ಕರ ನಿಮ್ಮ ಈ ಯೋಜನೆ ಹೌದೌದು ಮಾಡಿಲ್ಲ ಓಕೆ ಈಗ ನೀವು ನಿರುದ್ಯೋಗ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರಿ ಅದಕ್ಕೆ ಬರೀ ನಾವು ಬಾಯಿ ಮಾತಾ ಹೇಳಿದ್ರೆ ಸಾಕಾಗಲ್ಲ ಮೊಟ್ಟನೇ ಮೊದಲಾಗಿ ನಮ್ಮ ತಾಲೂಕಿ ಕಾವೇರಿ ನೀರು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಂದ್ರೆ ಹೇಗಿರಬಹುದು ಅದು ಹೇಗಿರ್ಬೇಕು ಆ ಒಂದು ಆದರ್ಶ ಕಲ್ಪನೆ ನಿಮ್ಮಲ್ಲಿ ಇದೆ ಓಕೆ ಸರ್ ಈಗ ನಿರುದ್ಯೋಗ ನಿವಾರಣೆ ಬಹಳ ಬಹಳ ಅತಿ ಅತ್ಯಗತ್ಯ ವಿಚಾರ ಇದು ನಿವಾರಣೆ ಆಗಬೇಕು ಬಹಳಷ್ಟು ನಿರುದ್ಯೋಗಗಳಿದ್ದಾರೆ ಅಲ್ವೇ ಹೆಂಗೆ ಅದಕ್ಕೆ ಸಭೆ ಸಮಾರಂಭಗಳನ್ನ ಮಾಡಿದೀರಾ ಅಥವಾ ಒಂದಿಷ್ಟು ಏನಾದರೂ ಸಲಹೆಗಳನ್ನು ಪಡೆದುಕೊಂಡಿದ್ದೀರಾ ನಮ್ಮ ತಾಲೂಕಲ್ಲಿ ಸುಮಾರು ಯುವಕರು ಆಗಿದ್ದಾರೆ ಆಯಿತಾ ಆ ಯುವಕರಿಗೆ ಏನೇನು ಅಂತಂದರೆ ಕೈಗಾರಿಕೆಗೆ ಅಭಿವೃದ್ಧಿಗಾಗಿರ್ಬೋದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮ ವೃದ್ಧಿಪಡಿಸಿರುವಂತಹ ಅಭಿವೃದ್ಧಿಪಡಿಸಿರುವ ಕೈಗಾರಿಕಾ ವಲಯದಲ್ಲಿ ಲಭ್ಯವಿರುವ ಭೂಮಿಯಲ್ಲಿ ಹೊಸ ಉದ್ಯಮಿಗಳ ಉದ್ಯಮಿಗಳ ಸ್ಥಾಪನೆಗೆ ಕ್ರಮ ಸ್ಥಳೀಯರಿಗೆ ಅರ್ಹತೆಯ ಅನುಸಾರ ಗರಿಷ್ಠ ಉದ್ಯೋಗ ಸಿಗೋದ್ರ ಜೊತೆಗೆ ಪ್ರತಿಭಾನ್ವಿತ ಯುವಜನರು ಸ್ವಉದ್ಯಮೆಯನ್ನ ಸ್ಥಾಪಿಸಲು ಉತ್ತೇಜನ ನೀಡಲಾಗುವುದು ಓಕೆ ಈ ಕಲ್ಪನೆಗಳನ್ನೆಲ್ಲ ಹ್ಯಾಂಗ್ ಮಾಡ್ಕೊಂಡ್ರಿ ಅಂದ್ರೆ ಯಾರೋ ಹೇಳಿದ್ರಾ ಅಥವಾ ನೀವು ಚರ್ಚೆ ಮಾಡಿದ್ರಾ ಅಥವಾ ಇದ್ರ ಬಗ್ಗೆ ನಿಮಗೆ ತುಂಬಾ ಚಿಂತೆ ಇತ್ತ ಯಾರು ಹೇಳ್ಬಿಟ್ಟಿಲ್ಲ ಇದ್ರ ಬಗ್ಗೆ ನಮ್ಗೆ ಚಿಂತೆ ಇದೆ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತದ ಒಂದು ಚಿಂತೆ ಇದೆ ನೋಡಿ ಈಗ ಓದಿದ ತಕ್ಷಣ ನಾವು ಒಂದು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ನಮ್ಗೆ ಉದ್ಯೋಗ ಸಿಗುತ್ತಂತ ನಾವು ಕರೆಕ್ಟ್ ಹೌದಾ ಹೌದು ನಾವೊಬ್ಬ ಶಾಸಕ ಒಂದು ರಾಜಕೀಯಕ್ಕೆ ಬಂದು ಒಬ್ಬ ಶಾಸಕರಾದ್ರೆ ನಾವು ಜನಗಳಿಗೆ ಏನು ಕೊಡಬೇಕು ಅಂತ ಒಂದು ಚಿಂತನೆ ಇಟ್ಕೊಂಡು ಜನಗಳಿಗೆ ಜನಗಳಿಗೋಸ್ಕರ ಏನು ಒಳ್ಳೇದು ಮಾಡಬೇಕು ಅಂತ ಹೇಳಿ ಒಂದು ಚಿಂತನೆ ಇಟ್ಕೊಂಡು ಬಂದಿದ್ವಿ ಆಯ್ತಾ ಅಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಟ್ಕೊಂಡು ಎಲ್ಲಿಂದ ಪಕ್ಕದ ರಾಷ್ಟ್ರಗಳಿಂದ ಕೇರಳ ತಮಿಳುನಾಡು ಮತ್ತೆ ಆಂಧ್ರ ಬೇರೆ ಬೇರೆ ರಾಷ್ಟ್ರಗಳ ಕಡೆಯಿಂದ ಎಲ್ಲ ಬಂದು ಏರ್ಪೋರ್ಟ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಎಷ್ಟೋ ಜನ ಯುವಕರು ಎಜುಕೇಶನ್ ಮಾಡಿಬಿಟ್ಟು ಹೊರಗಡೆ ಹೋಗ್ತಾ ಇದಾರೆ ಅಂದ್ರೆ ಎಷ್ಟೋ ಅರ್ಹತೆ ಇದ್ದರೂ ಕೂಡ ಬಳಸ್ಕೊಳಕಾಗ್ತಾ ಇಲ್ಲ ಇಲ್ಲ ಓಕೆ ಇನ್ನು ಟೋಲ್ ಫ್ರೀ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಈ ಪಕ್ಕದಲ್ಲಿ ಈ ಟೋಲ್ನಿಂದ ಈ ಟೋಲ್ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಆದರೆ ಫ್ರೀ ಟೋಲ್ ಆಗಿ ಮಾಡಬೇಕು ಅದು ಎಲ್ಲಾ ತರ ಸೆಂಟ್ರಲ್ ಅಲ್ಲಿ ಇದೆ ಆ ಥರ ಆ ವ್ಯವಸ್ಥೆ ಇದನ್ನೇ ಇಲ್ಲ ಅಲ್ಲಿ ಇನ್ನು ಏರ್ಪೋರ್ಟ್ ದೇವನಹಳ್ಳಿಂದ ಒಂದು ಬೆಂಗಳೂರು ಬರಬೇಕಾದ್ರೆ ಮುನ್ನೂರು ರೂಪಾಯಿ ಕಟ್ಕೋಬೇಕು ಎಷ್ಟು ನೋವಾಗುತ್ತೆ ಹೇಳಿ ಯಾ ಯಾ ಸ್ವಾಮಿ ಇದಕ್ಕೆ ಹೇಳಿ ಹಾಂ ಒಬ್ಬ ರೈತರು ಯಾವುದೋ ಒಂದು ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಅವರು ಮುನ್ನೂರು ರೂಪಾಯಿಗೆ ಪೇ ಮಾಡ್ಕೊಂಡು ಹೋಗ್ಬೇಕಂತಂದರೆ ಹೆಂಗ ಬೈಕಲ್ಲೋದರೆ ರೋಡ್ ವ್ಯವ ಬೈಕ್ಗಳು ಬರ್ಬೇಕಂದ್ರೆ ಹೈವೇದಲ್ಲಿ ರೋಡ್ ಆ್ಯಕ್ಸಿಡೆಂಟ್ ಕಾರಲ್ಲಿ ಏನೋ ಒಂದು ಕಣಸ್ಕಂಡ್ ಒಂದು ಕಾರ್ ತೊಗೊಂಡು ಬೆಂಗಳೂರಿಗೆ ಫ್ಯಾಮಿಲಿ ಜೊತೆಲಿ ಬಂದ್ರೆ ಮುನ್ನೂರು ರೂಪಾಯಿ ಟೋಲ್ ಪೇ ಮಾಡ್ಬೋದು ಇವತ್ತು ಡೀಸೆಲ್ ವ್ಯವಸ್ಥೆ ಎಷ್ಟಿದೆ ಕರೆಕ್ಟ್ ರೇಟ್ ಇದೆ ಒಬ್ಬ ರೈತರಾಗಿ ಒಂದು ತರ್ಕಾರಿ ತಗೊಂಡೋಗಿ ಬೆಂಗಳೂರು ಮಾರ್ಕೆಟ್ ಮಾರ್ಕೋಬೇಕಾದ್ರೆ ಮುನ್ನೂರು ರೂಪಾಯಿ ಕಟ್ಟಿ ಮಾರ್ಬೇಕು ಇವತ್ತು ತರಕಾರಿ ಬೆಳೆದ್ರೆ ರೈತರಿಗೆ ಏನ್ ಸಿಗುತ್ತೆ ಬೆಂಗಳೂರಿಗೆ ಹೋಗಿ ಮಾರ್ಕೊಂಡು ಬಂದ್ರೆ ಎಷ್ಟು ಸಿಗುತ್ತೆ ಆ ಮುನ್ನೂರು ರೂಪಾಯಿ ಅಲ್ಲೇ ಪೇ ಮಾಡಿ ಬರ್ಬೋದು